ರೈತ ಭೂಮಿ ಮೇಲೆ ನಡೆದಾಡುವಂಥ ದೇವರು, ಈ ದೇಶದ ಬೆನ್ನೆಲುಬು. ನಾವೆಲ್ಲ 2G ಆಯಿತು, 3G ಆಯಿತು, 4G ಆಯಿತು, ಇನ್ನು ಮುಂದೆ ನಮ್ಮ ಮಕ್ಕಳ ಕಾಲಕ್ಕೆ 10G 20G ಬರ್ಬೋದು. ಆದರೆ ಸ್ನೇಹಿತರೆ, ಯಾವ ಜಿ ಬಂದರೂ ಗಂಜಿ ಕೊಡೋ ರೈತ ಇಲ್ಲದೇ ಇದ್ದರೆ ಆ ಎಲ್ಲ ಜಿಗಳು ವೇಸ್ಟ್. ರೈತ ನಮ್ಮ ಇಡೀ ದೇಶದ, ನಮ್ಮ ಜನಸಂಪರ್ಕದ ಅತ್ಯಂತ ಕಣ್ಣು, ನಯನ ಪ್ರಧಾನವಾಗಿರತಕ್ಕಂಥ ವ್ಯಕ್ತಿ. ಆ ರೈತನನ್ನು, ಆ ರೈತ ಬೆಳೆದ ಆಹಾರವನ್ನು ನಾವೆಲ್ಲಿವರೆಗೂ ಗೌರವಿಸೋದಿಲ್ವೋ ಅಲ್ಲಿವರೆಗೂ ಈ ದೇಶಕ್ಕೆ ಭವಿಷ್ಯ ಇಲ್ಲ ಸ್ನೇಹಿತರೆ. ನಾವಿವತ್ತು ಆಹಾರವನ್ನು, ಒಂದು ಪಾವು ಅಕ್ಕಿ ಬೆಳಿಬೇಕಾದ್ರೆ ರೈತ ಅದೆಷ್ಟು ದಿನಗಳ ಕಾಲ ಕಷ್ಟಪಡ್ತಾನೆ ಅಂದರೆ ಅದು ವರ್ಣಿಸಲಸದಲ್ಲ. ಆದರೆ ನಾವು ಸುಮ್ಮನೆ ಸ್ಪೂನಲ್ಲಿ ತಗೊಂಡು ಹಾಗೆ ತಿಂದು ಸ್ಟೈಲ್ ಮಾಡಿ ಬಿಸಾಕ್ತೀವಿ. ನಾವು ಬಿಸಾಕಿದ ಆಹಾರದಲ್ಲಿ ಸುಮಾರು 100 ಜನ ರೈತರ ಬೆವರು, ಕಣ್ಣೀರು ಇರ್ತದೆ. ಸ್ನೇಹಿತರೆ, ಒಂದೇ ಅಗಳನ್ನು ವೇಸ್ಟ್ ಮಾಡಬೇಡಿ. ನೀವು ಅಗಳು, ಒಂದೊಂದು ಅಗಳು ವೇಸ್ಟ್ ಮಾಡೋದು ಆ ರೈತನನ್ನು ಕೊಲೆ ಮಾಡದಷ್ಟೇ ಘೋರವಾದಂಥ ಅಪರಾಧ ಆಗ್ತಾ ಇದೆ. ಅದಕ್ಕೆ ದಯವಿಟ್ಟು ಈ ದೇಶದಲ್ಲಿ ಆಹಾರಕ್ಕೆ ಕೊರತೆ ಇರತಕ್ಕಂಥ ಇದೇ ದೇಶದಲ್ಲೇ ಆಹಾರವನ್ನು ಅತ್ಯಂತ ನಿಷ್ಕಾಳಜಿಯಿಂದ ಚೆಲ್ತಿರ್ತಕ್ಕಂಥ ವ್ಯಕ್ತಿಗಳನ್ನು ನಾವು ಕಾಣ್ತೀವಿ. ಚೆಲ್ಲೋದೇ ದೊಡ್ಡ ಫ್ಯಾಷನ್ನು ಅಂದ್ಕೊಂಡ್ಬಿಟ್ಟಿವಿ. ಎಲ್ಲ ತಟ್ಟೆ ಕ್ಲೀನ್ ಮಾಡಿ ಊಟ ಮಾಡಿದರೆ ಅವನು ಅನ್ನ ಕಾಣದವನು ಅಂತಂತಾರೆ. ಭಾಳ ತಪ್ಪು. ಯಾವನು ತಟ್ಟೆಯನ್ನು ಸ್ವಚ್ಛ ಮಾಡಿ ಊಟ ಮಾಡ್ತಾನೋ ಅವನು ನಿಜವಾಗಿರ್ತಕ್ಕಂಥ ರೈತನಿಗೆ ಕೊಡುವಂಥ ಬೆಲೆಯ ಮನುಷ್ಯ. ಆಹಾರದ ಸ್ವಚ್ಛತೆ, ಆಹಾರದ ಉಳಿತಾಯವೇ ಈ ದೇಶದ ಭವಿಷ್ಯದ ಉಳಿತಾಯದ ಅಡಿಪಾಯವಹುದು ಅಂತ ನನ್ನ ಮನವಿ.